ಓಕೆ ಸೋಂಕು ಪತ್ತೆ ಆದ ತಕ್ಷಣ ಯಾರನ್ನು ಸಂಪರ್ಕ ಮಾಡಬೇಕು ಹಳ್ಳಿಯ ಪ್ರತಿ ಮನೆಗೂ ಭಿತ್ತಿ ಪತ್ರಗಳ ಮೂಲಕ ಮಾಹಿತಿ ರವಾನೆಯಾಗಿದೆ ಸೋಂಕಿತರನ್ನ ಕೋವಿಡ್ ಕೇರ್ ಸೆಂಟರ್ಗೂ ರವಾನಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹಳ್ಳಿಗಳಲ್ಲೂ ಕೂಡ ಕೋವಿಡ್ ಎರಡನೇ ಅಲ ಅಬ್ಬರ ಜೋರಾಗಿದೆ ಇನ್ಫ್ಯಾಕ್ಟ್ ಬೆಂಗಳೂರಿಗಿಂತ ಜೋರಾಗಿದೆ ಹಾಗಾಗಿ ಹಳ್ಳಿ ಹಳ್ಳಿಗಳಲ್ಲಿ ಸಭೆ ನಡೆಸ್ತಾ ಇದ್ದಾರೆ ವಿಜಯಪುರದ ಜಿಲ್ಲಾಧಿಕಾರಿಗಳು ಗ್ರಾಮಸ್ಥರು ಆಶಾ ಕಾರ್ಯಕರ್ತೆಯರು ಪಂಚಾಯತ್ ಸಿಬ್ಬಂದಿ ಜೊತೆ ಸಭೆ ನಡೆಸ್ತಾ ಇದ್ದಾರೆ ಸೊ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಇದು ತುಂಬ ಇದಾಗಿ ಅಗತ್ಯವಾಗಿ ಆಗಬೇಕಾಗಿರೋದು ಆಮೇಲೆ ಹಳ್ಳಿಗಳಲ್ಲಿ ಕರೋನಾನ ಕಂಟ್ರೋಲಕ್ಕೆ ತರೋದು ಸುಲಭ ಇದೆ ಬೆಂಗಳೂರು ಥರ ಸಿಟಿ ಥರ ಅಲ್ಲ ನೀವು ಆ ಗ್ರಾಮಸ್ಥರು ಎಚ್ಚೆತ್ಕೋಬೇಕಷ್ಟೇ ಆ ಗ್ರಾಮಸ್ಥರು ಎಚ್ಚೆತ್ಕೊಂಡ್ರೆ ಬಹಳ ಸುಲಭವಾಗಿ ಅವ್ರ ಅವ್ರ ಹಳ್ಳಿನ ಅವ್ರು ಕಾಪಾಡ್ಕೋಬೋದು ಹಳ್ಳಿನಲ್ಲಿ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಆಮೇಲೆ ಗ್ರಾಮ ಪಂಚಾಯತಿ ಕಾರ್ಯಪಡೆ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ ಏನಿದೆ ಲೆಡ್ ಬೈ ಜಿಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿ ಡಿ ಒ ಮತ್ತು ಇತರೆ ಮೆಂಬರ್ಗಳು ತಾಶಾ ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲರೂ ಸೇರಿ ಮನೆ ಮನೆಗೆ ಹೋಗಿ ಪ್ರತಿ ದಿವಸ ಸಿಂಪ್ಟಮ್ಯಾಟಿಕ್ ಪೀಪಲ್ ಯಾರಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಎಸ್ ಪಿ ಓಟು ಚೆಕ್ ಮಾಡೋದು ಈ ಪಲ್ಸಾಕ್ಸಿಮೀಟರ್ ಜೊತೆಗೆ ಆಮೇಲೆ ಅವ್ರಿಗೆ ಫೀವರ್ ನೆಗಡಿ ಕೆಮ್ಮು ಬೇರೆ ಏನಾದರೂ ಸಿಂಪ್ಟಮ್ಸ್ ಇದ್ರೆ ಇದ್ದಲ್ಲಿ ಅಂಥವರನ್ನು ಪಿ ಡಿ ಒ ಗಮನಕ್ಕೆ ತಂದು ಪಿ ಡಿ ಓ ಅವರು ಒಂದು ವೆಹಿಕಲ್ ಕೂಡ ಅರೇಂಜ್ ಮಾಡಿ ಅವರಿಗೆ ಪ್ರಾಥಮಿಕ ಹೆಲ್ತ್ ಕೇರ್ ಸೆಂಟರ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಗೆ ಕಲಿಸ್ತಾರೆ ಅಲ್ಲೇ ಅವರಿಗೆ ಚೆಕ್ ಮಾಡಿ ಸ್ವಾಬ್ ತೆಗೆದು ಸಿಂಪ್ಟಮ್ಸ್ ಇದ್ದಲ್ಲಿ ಅವರಿಗೆ ಔಷಧಿ ಕೊಟ್ಟು ಅವ್ರ ಮನೆಯಲ್ಲೇ ಸಪ್ರೇಟ್ ಕೊನೆ ಇದ್ದರೆ ಸಾಧ್ಯವಾದಷ್ಟು ನಾವು ಕೋವಿಡ್ ಕೇರ್ ಸೆಂಟ್ರಿಗೆ ನಾವು ಪುಷ್ ಮಾಡ್ತೀವಿ ಆದರೂ ಕೆಲವು ಒಪ್ಪೋದಿಲ್ಲ ನಮಗೆ ದೊಡ್ಡ ಮನೆ ಇದೆ ಮನೆಯಲ್ಲೇ ಇರ್ತೀವಿ ಅಂತ ಅಂಥ ಕೆಲವು ಸಂದರ್ಭಗಳಲ್ಲಿ ನಾವು ಅವರಿಗೆ ಹೋಮ್ ಕ್ವಾರಂಟೈನ್ಗೆ ಸದ್ಯಕ್ಕೆ ಬಿಡ್ತಾ ಇದ್ವಿ ಕೆಲವರಿಗೆ ಮಾತ್ರ ಉಳಿದವರಿಗೆ ಕೋವಿಡ್ ಕೇರ್ ಸೆಂಟ್ರಲ್ಲಿ ಇರ್ತೀವಿ ರಿಸಲ್ಟ್ ಬಂದ ನಂತರ ಪಾಸಿಟಿವ್ ಅಂತ ಗೊತ್ತಾದಲ್ಲಿ ನಾವು ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ನೆಗೆಟಿವ್ ಇದ್ದು ಸಿಂಪ್ಟಮ್ಸ್ ಇದ್ದರೂ ಕೂಡ ಅಲ್ಲೇ ಇರಲಿಕ್ಕೆ ತಯಾರಿದ್ದರೆ ನಾವು ಅಲ್ಲೇ ಇಟ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಮನೆಗೆ ಕಲಿಸಿ ಅವರು ಆರ್ ಟಿ ಪಿ ಸಿ ನೆಗೆಟಿವ್ ಇರೋದ್ರಿಂದ ಮನೆಗೆ ಕಲಿಸಿ ಅವ್ರಿಗೆ ಔಷಧಿ ಕೊಟ್ಟು ಕಲಿಸ್ತೇವೆ ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇದು ಬಹಳ ಚೆನ್ನಾಗಿ ಇದೆ ನಾವು ಇವಾಗ ಬೆಳಗ್ಗೆಯಿಂದ ಈಗ ಗುಣಕಿ ಜಲಕಿ ಮತ್ತು ಹೊರ್ತಿ ಮೂರು ಹಳ್ಳಿಗಳಲ್ಲಿ ನೋಡಿದ್ದೀವಿ ಆಮೇಲೆ ಅಲ್ಲಿ ಸರ್ವೆ ಯಾವ ರೀತಿ ಮಾಡ್ತಾರೆ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತ್ ಕಾರ್ಯಪಡೆ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಈ ಮೂರು ಹಳ್ಳಿಗಳಲ್ಲಿ ನಾವು ಡೀಟೇಲ್ ಆಗಿ ಚೆಕ್ ಮಾಡಿ ಬಂದಿದ್ವಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಮನೆ ಮನೆಗೆ ತಿರುಗಾಡ್ತಾ ಇದ್ದಾರೆ ಒಂದೊಂದು ಟೀಮ್ಗೆ ಒಂದು ದಿವಸಕ್ಕೆ ಐವತ್ತು ಮನೆಗಳಲ್ಲಿ ನಾವು ಗುರಿ ಕೊಟ್ಟಿದ್ದೇವೆ ಈ ರೀತಿ ಮಾಡಿದರೆ ನಾವು ಬಹುಶಃ ಸಂಡೇ ಮಂಡೇಗೆ ಕಂಪ್ಲೀಟ್ ಸರ್ವೆ ಕಂಪ್ಲೀಟ್ ಆಗುತ್ತೆ ಅದರಲ್ಲಿ ನಮಗೆ ಸಿಂಪ್ಟಮ್ಯಾಟಿಕ್ ಪೀಪಲ್ ಎಸ್ ಝನ್ ಅಂತ ಗೊತ್ತಾಗುತ್ತೆ ಸೊ ಅವನ್ನೆಲ್ಲರೂ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದರೆ ಫಸ್ಟ್ ಫೈವ್ ಡೇಸ್ ಫೈವ್ ಟು ಸೆವೆನ್ ಡೇಸಲ್ಲಿ ಈ ಆಸ್ಪಿಟ್ಲೈಸೇಷನ್ ನೋವು ತಪ್ಪುತ್ತೆ ನಮಗೆ ಅವರೆಲ್ಲರಿಗೂ ಇಲ್ಲೇ ನಾವು ಟ್ರೀಟ್ಮೆಂಟ್ ಕೊಟ್ಟು ಸುಧಾರಣೆ ಮಾಡ್ಬೋ ಮಾಡಬಹುದು ಅನ್ನೋ ಮುಖ್ಯ ಉದ್ದೇಶದಿಂದ ನಾವು ಈ ಆಕ್ಟಿವಿಟಿ ಮಾಡ್ತಾ ಇದ್ದೇವೆ ಓಕೆ ಒಳ್ಳೆಯ ಕೆಲಸ ಇದು ಇದೇ ರೀತಿ ಇನಿಷಿಯೇಟಿವ್ನ ಎಲ್ಲ ಜಿಲ್ಲಾಧಿಕಾರಿಗಳು ತೊಗೊಂಡ್ಬಿಟ್ರೆ ಖಂಡಿತವಾಗಿ ಹಳ್ಳಿಗಳಲ್ಲಿ ಕೊರೋನಾ ಕಂಟ್ರೋಲಿಗೆ ತಂದ್ಕೊಂಡ್ಬಿಡ್ಬೋದು ಹಳ್ಳಿಗಳನ್ನು ಕಾಪಾಡಿಕೊಂಡ್ರೆ ಅರ್ಧ ದೇಶವನ್ನು ನಾವು ಕಾಪಾಡಿಕೊಂಡಂಗೆ ವಿಜಯಪುರ ಡಿ ಸಿ ಸುನಿಲ್ ಕುಮಾರ್ ಅವರು ಮಾಡಿರೋ ಕೆಲಸ ನಿಜಕ್ಕೂ ಶ್ಲಾಘನೀಯ ಆಯಾ ಜಿಲ್ಲೆಗಳಲ್ಲಿ ಆ ಗ್ರಾಮ ಪಂಚಾಯತಿ ಏನಿರ್ತಾರೆ ಪಂಚಾಯಿತಿಯವ್ರಿಗೆ ಸ್ವಲ್ಪ ಅಧಿಕಾರ ಕೊಟ್ಟು ಕೆಲವು ಕಡೆ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಕೆಲವು ಗ್ರಾಮ ಪಂಚಾಯಿತಿನಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಹಳ್ಳಿಗೆ ಸೋಂಕು ಬಂದಿದೆ ಅವ್ರ ಹಳ್ಳಿನಲ್ಲಿ ಈಗಲೂ ಪಾಸಿಟಿವ್ ಕೇಸಸ್ ಇದೆ ಆ್ಯಕ್ಟಿವ್ ಕೇಸಸ್ ಇದೆ ಆದರೆ ಅದು ಸ್ಪ್ರೆಡ್ ಆಗದೇ ಇರೋ ಹಾಗೆ ಬಹಳ ಅದ್ಭುತ ಕೆಲಸವನ್ನು ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ಹಳ್ಳಿಯವರು ಎಚ್ಚೆತ್ಕೊಂಡ್ರೆ ಅವರವರ ಗ್ರಾಮವನ್ನು ಕಾಪಾಡ್ಕೋಬೇಕು ಅಂತ ಬಹಳ ಈಸಿಯಾಗಿ ಮಾಡ್ಕೋಬೋದು ಒಂದು ಹಳ್ಳಿನಲ್ಲಿ ಮೂವತ್ತು ಕೇಸ್ ಇತ್ತು ಒಂದು ಹಳ್ಳಿನಲ್ಲಿ ಮೂವತ್ತು ಕೇಸ್ ಇತ್ತು ನಾನು ಹೇಳ್ತಾ ಇರೋದು ಈಗ ಆ ಹಳ್ಳಿನಲ್ಲಿ ಒಂದೇ ಒಂದು ಆ್ಯಕ್ಟಿವ್ ಕೇಸ್ ಇದೆ ಮತ್ತು ಕಳೆದ ಮೂರ್ನಾಲ್ಕು ದಿವಸದಿಂದ ಒಂದು ಬಂದಿಲ್ಲ ಅಂದರೆ ಅರ್ಥ ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡುವಂಥ ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದೆ